ಇವತ್ತೇನು ಕತೆ ಅಂತಂದ್ರೆ, ನನ್ನ ಲೈಫ್ ಅಲ್ಲೇ ಒಂದು ಜಾಗಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಸೊ ಇವತ್ತು ಹೋಗೋ ಪರಿಸ್ಥಿತಿ ಬಂದಿದೆ, ನೋಡ್ಬೇಕೇನಾಗತ್ತೆ ಅಂತ. ಆ ಜಾಗ ನೆನೆಸ್ಕೊಂಡ್ರೆ ಇವಾಗಲೇ ನನಗೆ ಭಯ ಆಗ್ತಿದೆ. ನಾನು ಯಾವತ್ತೂ ಹೋಗಿರ್ಲಿಲ್ಲ, ಭಯ ಇತ್ತು ನನಗೆ ಏನು ಅಂತ. ಸೊ ನೋಡೋಣ ಏನಾಗುತ್ತೆ, ಕತೆ ಗೊತ್ತಿಲ್ಲ, ಬನ್ನಿ ಒಂದು ರೌಂಡ್ ಓಡ್ಬಿಡೋಣ. ಅಲ್ಲಿಗೆ ನೋಡಿ, ಈ ಜಾಗಕ್ಕೇನೆ ನನ್ನ ಲೈಫಲ್ಲಿ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಟ್ಯಾಟೂ ಶಾಪ್ಗೆ. ಸೊ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಎಷ್ಟೊಂದು ಜನ ಕೇಳಿದಾಗ ಟ್ಯಾಟೂ ಎಲ್ಲ ಕ್ಷಣ ಅಂತಂದಾಗ, ಸೊ ನನಗೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಆಗಿ ಎಲ್ಲ ಹೇಳಿದ್ದು ಏನು ಅಂತಂದ್ರೆ, ಹಿಂಗ್ ಕಡೆ ಟ್ಯಾಟೂ ಸ್ಟುಡಿಯೋ ಇದೆ, ಸೊ ಅಲ್ಲಿಗೆ ಬರ್ತಾ ಇದ್ದೀವಿ ಇವಾಗ. ಸೊ ಆಗ್ಲೇ ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ. ಸೊ ಇದು ಪಿಕ್ಚರ್ ಅದರದ್ದು. ಸೂಪರ್ ಆಗಿದ್ದೀನಿ, ನೀವು ಸಕ್ಕತ್ ಆಗಿದ್ದೀನಿ. ವಿಡಿಯೋ ಮಾಡ್ಕೋತಾ ಇದ್ದೀನಿ, ಹಂಗೆ ಮಾಡ್ಕೊಳ್ಳಿ. ತಿಂಡಿ ಆಯ್ತಾ? ಆಯ್ತು. ನಿಮ್ದು ಟ್ಯಾಟೂ ಹಾಕ್ಸೋಣ ಅಂತ ಎಷ್ಟೋ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದಾಗ ಇಲ್ಲಿಗೆ ರೆಫರ್ ಮಾಡಿದ್ರು. ಸೊ ಹಂಗಾಗಿ ಹಂಗೆ ಬಂದ್ಬಿಟ್ಟೆ. ಚಿರಂಜೀವಿ ಅಂತ ನೋಡಿರ್ಬೇಕು ಅನ್ಕೋತೀನಿ ಅದ್ರದ್ದೇ. ಸೊ ನಾನೊಂದು ಟ್ಯಾಟೂ ಹಾಕ್ಸೋಣ ಇಲ್ಲಿ, ಬೇಬಿ ಅಂತ ಹಾಕಿಸ್ಬೇಕು. ಬೇಬಿ ಸಸ್ಪೆನ್ಸ್ ಒಂಥರ. ಎಲ್ಲ ದೊಡ್ಡ ದೊಡ್ಡವ್ರ ಫೋಟೋಸ್ ಎಲ್ಲ ಇಲ್ಲೇ ಇದೆ. ದೊಡ್ಡ ದೊಡ್ಡವ್ರ ಫೋಟೋಸ್ ಇರ್ಬೇಕು ಸ್ಟುಡಿಯೋದಲ್ಲಿ. ಬಿಕಾಸ್ ನನಗೆ ನಮ್ ಕನ್ನಡ ಇಂಡಸ್ಟ್ರಿ ಅಂತಂದ್ರೆ ನನ್ಗೆ ತುಂಬಾ ಅದೇನೋ ಒಂಥರ ಇಷ್ಟ. ಕನ್ನಡ ಅಂದ್ರೆ ನನ್ಗೆ ಅದೇನೋ ನಂದು ಅನ್ನೋ ಸ್ವಾರ್ಥ ನನ್ಗೆ. ನೀವ್ ಯಾರು ಫ್ಯಾನು? ನಾನು ಸುದೀಪ್ ಫ್ಯಾನು. ಟ್ಯಾಟೂ ಗೀಟು ಹಾಕ್ಸಿದೀರಾ ನೀವೇನಾದ್ರು? ಹಾಕ್ಸಿದೀನಿ, ತೋರ್ಸಿನ. ಅದು ಸಾರಿ, ಇವಾಗ ತೋರ್ಸಲ್ಲ, ಫಸ್ಟ್ ಅವ್ರಿಗೆ ತೋರಿಸ್ಬೇಕು ದೀಪ ನನ್ಗೆ. ಅದಾದ್ಮೇಲೆ ರಿವೀಲ್ ಮಾಡ್ತೀನಿ. ಅದು ನನ್ನ ಟ್ಯಾಟೂಸು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿರೋ ತುಂಬಾ ಕಮ್ಮಿ. ನಾನು ಹಾಕ್ಸಿರೋ ಟ್ಯಾಟೂ ತುಂಬಾ ಕಮ್ಮಿ. ಬೇಸಿಕಲಿ ನಾನು ರಂಗಭೂಮಿ ಕಲಾವಿದ. ರಂಗಭೂಮಿ ಕಲಾವಿದ, ಅಸಿಸ್ಟೆಂಟ್ ಡೈರೆಕ್ಟರ್, ಆಕ್ಟರ್, ಡಬ್ಬಿಂಗ್ ಆರ್ಟಿಸ್ಟ್. ಅದ್ರ ಜೊತೆಗೆ ಅದೇ ನಿಮ್ ವಾಯ್ಸ್ ಮಾತ್ರ ಬೇಸ್ ಮಸ್ತ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಏನ್ ಬ್ರೋ ಅದು ಬರೀತಾ ಇರೋದು? ಇದು ಪ್ರಿಂಟ್ ಔಟ್ ತಗೋತೀವಲ್ಲ, ಅದಾದ್ಮೇಲೆ ಇದನ್ನ ಸ್ಟೆನ್ಸಿಲ್ ಮಾಡ್ಕೋಬೇಕು. ಶೀಟ್ ಮೇಲ್ಗಡೆ ಇಟ್ಕೊಂಡು ಕಂಪ್ಲೀಟ್ ಇದು ನೀಟಾಗಿ ಸ್ಟೆನ್ಸಿಲ್ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲಿಗೆ ನಿಮ್ ಸ್ಕಿನ್ ಮೇಲೆ ಪೇಸ್ಟ್ ಮಾಡಿ. ಸ್ಕಿನ್ ಮೇಲೆ ಆಮೇಲೆ ನಮ್ಗೆ ಇದನ್ನ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಬಿಟ್ಟು ಆಮೇಲೆ ಟ್ಯಾಟೂ ಮಾಡ್ಕೊಂಡ್ಬಿಡ್ತೀನಿ. ಅದಾದ್ಮೇಲೆ ವರ್ಕ್ ಸ್ಟಾರ್ಟ್. ಯಾಕಂದ್ರೆ ನನ್ ಫಸ್ಟ್ ಟೈಮು, ಅದಕ್ಕೋಸ್ಕರ ಡೌಟ್ ಇರೋದು. ತಪ್ಪೇನಿಲ್ಲ, ಹೇಳ್ಬೇಕು ಅದು, ತಿಳ್ಕೋಬೇಕು ಇದೇನು ಇದೇನು ಇದರಿಂದ ಏನಾಗುತ್ತೆ. ಇವಾಗ ಸಾಮಾನ್ಯವಾಗಿ ಈ ಜಾತ್ರೆಗಳಲ್ಲೆಲ್ಲ ತುಂಬಾ ಟ್ಯಾಟೂಸ್ ಗಳು ಹಾಕ್ಸ್ಕೋತಾರೆ. ನಾನು ನೋಡಿದ್ದೀನಿ, ನೋಡಕ್ಕೆ ಅಂತಾನೆ ಹೋಗಿರ್ತೀನಿ ಎಷ್ಟೋ ಸಲ. ಹಾಕ್ಸ್ಕೋತಾ ಇರ್ತಾರೆ, ಅಲ್ಲಿ ಹೈಜಿನಿಕ್ ಇರಲ್ಲ. ಓಕೆ, ಮೇನ್ ಹೈಜಿನಿಕ್ ಇರಲ್ಲ. ಅದೆಲ್ಲ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಡಿ ಆಗಿದೆ ಬ್ರೋ ಡಿಸೈನ್ ನಿಮ್ದು? ರೆಡಿ ಆಯ್ತು, ಬನ್ನಿ. ಓಕೆ, ಡಿಸೈನ್ ನಮ್ದು ಡಿಸೈನ್ ಬೇಬಿ ಫಸ್ಟ್ ಒನ್. ಸೊ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇರೋದು? ನಾನು ಐ ವಾಸ್ ಸ್ಟಾರ್ಟೆಡ್ 2012. 2012 ನಾನು ಟ್ಯಾಟೂ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇದು ಓಪನ್ ಆಗಿ
ಇದು ನನ್ನ ಸ್ಟುಡಿಯೋ ಓಪನ್ ಆಗಿ 10 months ಆಯ್ತು. ಮೆಟೀರಿಯಲ್ ಏನೇನು ಯೂಸ್ ಮಾಡೋದು ನೀವು ಇದಕ್ಕೆ? ಮೆಟೀರಿಯಲ್ ಅದೆಲ್ಲ ತೋರಿಸ್ತೀನಿ ನಿಮಗೆ. ಓಕೆ, ಅದೆಲ್ಲ ನಿಮ್ ಕಣ್ಮುಂದೆ ತೋರಿಸಿನೇ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದ್ರೆ ಮೈನ್ ತಿಳ್ಕೋಬೇಕಾಗಿರೋದು ಅದೇ ಮೆಟೀರಿಯಲ್ ಯಾವ್ಯಾವ ಮೆಟೀರಿಯಲ್ಸ್ ಯಾವ್ಯಾವ ಯೂಸ್ ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ತೀನಿ. ಏನೇನು ಎಕ್ವಿಪ್ಮೆಂಟ್ ನಿಂದ ಸ್ಟಾರ್ಟ್ ಮಾಡ್ತೀರಾ ನೀವು? ಎಕ್ವಿಪ್ಮೆಂಟ್ಸ್ ಕೆಲಸ ಮಾಡೋದಕ್ಕೆ ನೀಡಲ್ ಬೇಕಾಗತ್ತೆ. ಓಕೆ, ಮಷಿನ್ಸ್ ಬೇಕಾಗತ್ತೆ. ಇಂಕ್ ಹಾಕೊಳ್ಳೋದಕ್ಕೆ ಇಂಕ್ ಕಪ್ಸ್ ಬೇಕಾಗತ್ತೆ, ಇಂಕ್ ಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಇದಕ್ಕೇನಾದ್ರು ಎಕ್ಸ್ಪೈರಿ ಡೇಟ್ ಅನ್ನೋದು ಏನಾದ್ರು ಇರುತ್ತೆ? 100% ಇರುತ್ತೆ. ಓಕೆ, ಇವಾಗ ಈ ನೀಡಲ್ ಅಂದ್ರೆ ಇದು ನಾರ್ಮಲ್ ನೀಡಲ್. ಮುಂಚೆ ಕೆಲಸ ಕಲ್ತಾಗಿಂದನು ಇದೇ ನೀಡಲ್ ಯೂಸ್ ಮಾಡ್ತಾ ಇರೋದು. ಓಕೆ, ಸೊ ಇವತ್ತು ಇಟ್ಟಿರ್ತೀವಿ ಬೇಕಾಗತ್ತೆ ಅಂತ. ಇನ್ನೊಂದು ನೀಡಲ್ ಬರುತ್ತೆ, ಇದು ಬಿಟ್ಟು ಈ ತರ ನೀಡಲ್ ಬರುತ್ತೆ. ಇದು ಕಾಟ್ರೇಜ್ ಅಂತ ಕರಿತೀವಿ. ಓಕೆ, ಕಾಟ್ರೇಜ್ ನೀಡಲ್ಸ್ ಇದಕ್ಕೆ ಅಂತಾನೆ ಬೇರೆ ಮಷಿನ್ಸ್ ಬರುತ್ತೆ. ಪೆನ್ ಮಷಿನ್ ಅಂತ ಬರುತ್ತೆ, ಅದು ಚಾರ್ಜಬಲ್. ಸೊ ಅದು ಪವರ್ ಇಲ್ಲ ಅಂತಂದ್ರೆ ಅದ್ರಲ್ಲಿ ಕೆಲಸ ಮಾಡ್ಬೋದು ಆ ಮಷಿನ್ ಅಲ್ಲಿ. ಸೊ ಇದು ಬಂದು ಕಾಟೇಜ್ ನೀಡಲು, ಇದು ನಾರ್ಮಲ್ ನೀಡಲು. ಎರಡರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ನಮ್ಗೆ ಯಾವ ಕಂಫರ್ಟಬಲ್ ಅನ್ಸುತ್ತೆ, ಯಾವ ಮಷಿನ್ ಕಂಫರ್ಟಬಲ್ ಅನ್ಸುತ್ತೆ, ಯಾವ ಜಾಗದಲ್ಲಿ ಯಾವ ಮಷಿನ್ ಅಲ್ಲಿ ಮಾಡ್ಬೋದು, ಯಾವ ನೀಡಲ್ ಅಲ್ಲಿ ಮಾಡ್ಬೋದು, ಡಿಪೆಂಡ್ಸ್ ಆನ್ ಪ್ಲೇಸ್, ಯಾವ ಪ್ಲೇಸ್ ಅಲ್ಲಿ ಟ್ಯಾಟೂ ಮಾಡ್ತೀವಿ ನಾವು. ಸೊ ಇದಕ್ಕೆ ನೋಡಿ, ಇಲ್ಲಿ ಬನ್ನಿ, ಹತ್ರ ಬನ್ನಿ. ಇಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಓಕೆ, ಸೊ ಈ ಎಕ್ಸ್ಪೈರಿ ಡೇಟ್ ಬಂದು 2028 ವರೆಗೂ ಇದೆ. ಅಲ್ಲಿವರೆಗೂ ಇವರೆಗೂ ಬರಲ್ಲ ನಮಗೆ, ಬೇಗ ಖಾಲಿ ಆಗುತ್ತೆ. ಸೊ ಡೇಟ್ ಅಲ್ಲಿವರೆಗೂ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಎಲ್ಲೇ ಟ್ಯಾಟೂ ಮಾಡಿಸ್ಕೊಂಡ್ರು ಅಷ್ಟೇ, ಎಲ್ಲೇ ಹೋದ್ರು ನಿಮ್ ಕಡೆಯವರು ಯಾರೇ ಬೇರೆ ಕಡೆ ಎಲ್ಲೇ ಟ್ಯಾಟೂ ಮಾಡಿಸ್ಕೊಂಡ್ರು ಫಸ್ಟ್ ಚೆಕ್ ಮಾಡ್ಕೋಬೇಕು. ಎಕ್ಸ್ಪೈರಿ ಡೇಟ್ ಇಂಕ್ಗೆ ಮೈನ್ ಇಂಕ್ಗೂ ಇರುತ್ತೆ, ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿದೆ ನೋಡಿ, 2025 ಬರಲ್ಲ, ಬೇಗ ಖಾಲಿ ಆಗುತ್ತೆ. ಸೊ ಒಂದು ಪ್ರಾಡಕ್ಟ್ಗೆ ಒಂದು 2-3 ಇಲ್ಲ 3 ಇಯರ್ಸ್ ವರೆಗೂ ಇರುತ್ತೆ ಪೀರಿಯಡ್. ಆ ಪೀರಿಯಡ್ ಒಳಗಡೆ ಅದು ಖಾಲಿ ಮಾಡ್ಬಿಡ್ಬೇಕು, ಕೂಡ ಡಿಸ್ಪೋಸ್ ಅದು ಯೂಸ್ ಮಾಡಂಗಿಲ್ಲ, ಸ್ಕಿನ್ಗೆ ಎಫೆಕ್ಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಟ್ಯಾಟೂ ಅಂತ ಬಂದಾಗ ಒಂದು ಪ್ರೊಫೆಷನಲ್ ಆಗಿರಬೇಕು, ಹೈಜೆನಿಕ್ ಆಗಿರಬೇಕು, ಇನ್ನೊಂದು ಸೇಫ್ಟಿ ಇರಬೇಕು. ಮೂರು ಫಾಲೋ ಮಾಡ್ಬೇಕಾಗ. ಸೊ ನಾನಿವಾಗ ನಾರ್ಮಲ್ ನೀಡಲಲ್ಲೇ ಮಾಡ್ತಾ ಇದ್ದೀನಿ ಇವಾಗ. ಸೊ ನಿಮ್ಗೆ ಇಲ್ಲಿ ಮಾಡ್ಬೇಕು ನೆಕ್ ಹತ್ರ ಅಲ್ವಾ. ಸೊ ನಾನು ಈ ನೀಡಲಲ್ಲಿ ಮಾಡ್ತಾ ಇದ್ದೀನಿ. ಈ ನೀಡಲ್ಗೆ ನಾನು ರೋಟರಿ ಮಷಿನ್ ಅಲ್ಲಿ ಮಾಡ್ತೀನಿ. ಯಾವ್ದು ಮಷೀನ್? ಇದು ರೋಟರಿ, ರೋಟರಿ ಅಂತ ಕರಿತೀವಿ ಅದಕ್ಕೆ ರೋಟರಿ. ನೋಡ್ತಿದ್ರೆ ಭಯ ಆಗ್ತಿದೆ ಆ ಸೌಂಡ್ಗೆ. ಇದು ಸ್ವಲ್ಪ ಸೌಂಡ್ ಬರುತ್ತೆ. ಕಾಯಿಲ್ ಕಾಯಿಲ್ ಮಿಷಿನ್ ಅಂತ ಬರುತ್ತೆ ಇಲ್ಲಿ ನೋಡಿ, ಇದು ಇಲ್ಲಿ ಇದೆಯಲ್ಲ, ಇದು ಕಾಯಿಲ್. ಇದು ಇದು ಸೌಂಡ್ ಬರುತ್ತೆ. ನಾವು ಮುಂಚೆ ಎಲ್ಲ ಇದ್ರಲ್ಲೇ ಯೂಸ್ ಮಾಡ್ತಾ ಇದ್ದು ಕೆಲಸ ಮಾಡ್ತಾ ಇದ್ದು ಇದೇ ಮಷಿನ್ ಅಲ್ಲಿ ತುಂಬಾ ಇದೆ. ನನ್ನ ಹತ್ರ ಕಾಯಿಲ್ ಮಷಿನ್ಸ್ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದು ಇದೆ, ಕಲೆಕ್ಷನ್ಸ್ ಇಟ್ಟಿದ್ದೀನಿ. ಅದು ಬಿಟ್ರೆ ನೆಕ್ಸ್ಟ್ ಇದು ಕಾಯಿಲ್ ಬಿಟ್ರೆ ನೆಕ್ಸ್ಟ್ ವರ್ಷನ್ ರೋಟರಿ. ರೋಟರಿನೇ ಸ್ವಲ್ಪ ಸೌಂಡ್ ಆಗುತ್ತೆ, ಬಟ್ ಅದೃಷ್ಟು ಪಾಶ್ ಆಗೆಲ್ಲ ಆಗಲ್ಲ. ಇದು ಬಿಟ್ರೆ ರೋಟರಿ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಪೆನ್ ಮಿಷಿನ್ ಅಂತ ಬರುತ್ತೆ, ಅದು ತುಂಬಾ ಸಾಫ್ಟ್, ಸೌಂಡೇ ಬರಲ್ಲ. ನೋವಾಗತ್ತಾ? ಇದರಲ್ಲೂ ನೋವಾಗುತ್ತೆ, ಅದರಲ್ಲೂ ನೋವಾಗುತ್ತೆ, ಅದೇ ಸಿಕ್ಕಾಪಟ್ಟೆ ನೋವಾಗಲ್ಲ. ಸ್ಕಿನ್ ಅಲ್ವಾ, ಇವಾಗ ಸ್ಕಿನ್ ಮೇಲೆ ಟ್ಯಾಟೂ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಸ್ವಲ್ಪ ಮಟ್ಟಿಗೆ ಪೈನ್ ಆಗಿ ಆಗುತ್ತೆ. ಜ್ವರ ಬರೋದು ಅದು ಎಲ್ಲ ಏನು ಬರಲ್ಲ, ಎಲ್ಲ ಅವ್ರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಅನ್ನೋದು ಅಷ್ಟೇ. ಇದು ಲುಬಿಜಲ್ ಅಂತ ಇದೆ. ಸೊ ಇದು ನಾವು ಇದು ಆಕ್ಚುಲಿ ಬಂದು ಇದು ಲೋಕಲ್ ಅನಸ್ತೀಶಿಯಾ, ಲೋಕಲ್ ಅನಸ್ತೀಶಿಯಾ. ಸ್ವಲ್ಪ ಲೈಟ್ ಆಗಿ ನಮ್ಮಾಗುತ್ತೆ ಸ್ಕಿನ್, ಅಷ್ಟೊಂದು ಪೈನ್ ಆಗದೆ ಇರುತ್ತೆ. ಈಗ ಪೈನ್ ಆಗದೆ ಇರಲ್ಲ ಅಂತ ನಾನು ಹೇಳಲ್ಲ, ಪೈನ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಮ್ ಮಾಡುತ್ತೆ ಸ್ಕಿನ್ನ. ಇದು ಬಂದು ಈ ಆಯಿಂಟ್ಮೆಂಟ್ ನ ಬಂದು ಈ ಜೆಲ್ನ ಶಾರ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ ಗೊತ್ತಾ, ಈ ಡಾಕ್ಟರ್ ಅಲ್ಲಿ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ, ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದನ್ನ ನಾವು ಟ್ಯಾಟೂ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ ಈ ಜೆಲ್ನ. ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ,
ಓಕೆ, ನಿಮ್ಮ ನೆಕ್ ಮೇಲೆ ಇದೆ, ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ರೆಡಿ ಆಗಿದೆ ಬೇಬಿ, ಇಸ್ ಡನ್. ವರ್ಕ್ ಹೇಗೆ ಅನಿಸ್ತು? ಚೆನ್ನಾಗಿತ್ತು ವರ್ಕ್, ನಾನು ತುಂಬಾ ನೋವಾಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ನಾನು ಆ ತರ ಇಲ್ಲ, ಚೆನ್ನಾಗಿ ಅನಿಸ್ತು. ಬಟ್ ಈ ಬಂದು ಇಷ್ಟು ಬೇಗ ಅಂದ್ರೆ ವೆಲ್ಕಮ್ ಚೆನ್ನಾಗಿ ಮಾಡಿದ್ವಿ, ನಮ್ದು ಚೆನ್ನಾಗಿ ಇಷ್ಟ ಆಯ್ತು. ಬಟ್ ನಮ್ಮ ಬಾಸ್ಗಳಿಗೆಲ್ಲ ಒಂದ್ ಸ್ವಲ್ಪ ಅಡ್ರೆಸ್ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಐ, ನನ್ನ ಹೆಸರು ಅವಿನಾಶ್ ಅಂತ. ಇವರು ಚಿರಾಗ್ ಅಂತ, ಚಿರು ಅಂತ, ನನ್ನ ಫ್ರೆಂಡ್ ಆ ಫ್ರೆಂಡು. ಸೊ ನನ್ನ ಫ್ರೆಂಡ್ ಒಂದ್ಸಲ ಹೇಳ್ತಾ ಇದ್ದಂತೆ ಅವ್ರಿಗೆ, ಅಲ್ಲ ನಮ್ಮ ಸ್ಟುಡಿಯೋ ಇದೆ ನನ್ನ ಫ್ರೆಂಡ್ದು, ಅಲ್ಲಿ ಹೋಗಿ ತುಂಬಾ ಚೆನ್ನಾಗಿ ಟ್ಯಾಟೂ ಮಾಡ್ತಾರೆ ಅಂತ. ಸೊ ಫೈನಲಿ ಬಂದ್ರು, ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೊಂಡು ಬರಕ್ಕಾಗಿಲ್ಲ. ಸೊ ಇವಾಗ ಫ್ರೀ ಮಾಡ್ಕೊಂಡು ಬಂದವ್ರೆ, ಇವತ್ತು ಹಿಡಿದಾಕ್ಬಿಟ್ಟೆ. ಸೊ ಲೊಕೇಶನ್ ಬಂದು ಬೇಂದ್ರೆ ನಗರ ನಿಮ್ಗೆ ಔಟರ್ ರಿಂಗ್ ರೋಡ್, ದೇವಗಡ ಪೆಟ್ರೋಲ್ ಪಂಪ್ ನಿಯರ್ ಆಗುತ್ತೆ. ಲ್ಯಾಂಡ್ ಮಾರ್ಕ್ ಬಂದು ಮಹದೇಶ್ವರ ಥಿಯೇಟರ್, ಉತ್ತರಳಿ ಹೋಗೋ ಮೇನ್ ರೋಡ್, ಕದರೇನಹಳ್ಳಿ ಕ್ರಾಸ್. ಇದು ನನ್ನ ಸ್ಟುಡಿಯೋ ಅಡ್ರೆಸ್. ಸೊ ನಿಮ್ಗೆ ನಾನು ಇವ್ರಿಗೆ ಹೇಳ್ತೀನಿ, ನನ್ನ ಸ್ನೇಹಿತರಿಗೆ, ಅಲ್ಲಿ ನನ್ನ ಇನ್ಸ್ಟಾ ಐ ಡಿ ಮತ್ತೆ ನಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀರಾ? ಓಕೆ, ಅದೆಲ್ಲ ಹಾಕೊಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟುಡಿಯೋ ವಿಸಿಟ್ ಮಾಡಿ, ನಿಮ್ಗೆ ಕಸ್ಟಮೈಸ್ ಡಿಸೈನ್ ಬೇಕು ಅಂದ್ರೂ ಮಾಡ್ಕೊಡ್ತೀನಿ, ನೀವು ತಗೊಂಬಂದಿರೋ ಡಿಸೈನ್ ಬೇಕು ಅಂದ್ರೂ ಮಾಡ್ಕೊಡ್ತೀನಿ, ಎಲ್ಲಾ ತರದ ಟ್ಯಾಟೂಸ್ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.